ದೇಶದಲ್ಲಿ ಇವತ್ತು ಹತ್ತು ರಾಜ್ಯಗಳಲ್ಲಿ ಏಕಕಾಲದಲ್ಲಿಯೇ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿರ್ತಾರೆ ಮೈಸೂರಿನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿತ್ತು ಶಾಂತಿನಗರದ ಪಿ ಎಫ್ ಐ ಕಾರ್ಯಕರ್ತ ಕಲೀಮುದ್ದೀನ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ಐಎ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮೈಸೂರಿನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ ಶಾಂತಿನಗರದ ಪಿ ಎಫ್ ಐ ಕಾರ್ಯಕರ್ತ ಕಲೀಮುದ್ದೀನ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು ಬೆಂಗಳೂರು ಕರೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಶಾಂತಿನಗರದ ಅಮರ್ ಮಸೀದಿ ಅಧ್ಯಕ್ಷರಾಗಿದ್ರು ಕಲೀಮುದ್ದೀನ್ ಮೈಸೂರಿನ ಶಾಂತಿನಗರದಲ್ಲಿರುವಂತಹ ಪಿ ಎಫ್ ಐನ ಮಾಜಿ ಅಧ್ಯಕ್ಷರು ಜೊತೆಗೆ ಮುಖಂಡರಾಗಿರುವಂತಹ ಕಲೀಮುದ್ದೀನ್ ಬೆಳಗ್ಗೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರಶ್ನೆ ಇರುವಂಥದ್ದು ಎನವರು ಅವರ ವಶಕ್ಕೆ ಪಡೆದುಕೊಂಡ್ರು ಸಿ ಸಿ ಬಿ ಅವರು ವಶಕ್ಕೆ ಪಡೆದುಕೊಂಡ್ರು ಒಂದಿಷ್ಟು ಕನ್ಫ್ಯೂಷನ್ಸ್ ಇದ್ದಾವೆ ಅವರ ಮನೆಯಲ್ಲಿ ಕೂಡ ತಪಾಸಣೆಯನ್ನು ಪೊಲೀಸರು ನಡೆಸಿದ್ದಾರೆ ಇದು ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಕಲಿಮುದ್ದಿನವರು ವಾಸ ಇದ್ದಂತಹ ರೂಮ್ ಆ ರೂಮ್ನಲ್ಲಿದ್ದಂಥ ಎಲ್ಲ ಪುಸ್ತಕಗಳನ್ನು ಕೂಡ ಒಂದೊಂದಾಗಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೂಡ ತೆಗೆದುಕೊಂಡೋಗಿದ್ದಾರೆ ತಾವೀಗ ಗಮನಿಸ್ತಾ ಇದ್ದೀರಿ ಅನೇಕ ಉರ್ದು ಪುಸ್ತಕಗಳಲ್ಲಿದ್ದಾವೆ ಜೊತೆಗೆ ಇಂಗ್ಲೀಷ್ ಪುಸ್ತಕಗಳಿದ್ದಾವೆ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉರ್ದು ಪುಸ್ತಕ ಇಲ್ಲಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ ಎಲ್ಲದನ್ನು ಕೂಡ ಅಂದರೆ ಈ ಬಾಕ್ಸ್ ಅಲ್ಲಿ ಹಾಕಿಟ್ಟ ಹಾಕಿಟ್ಟಿದ್ದಂಥ ಎಲ್ಲ ಪುಸ್ತಕಗಳನ್ನು ಒಂದೊಂದಾಗಿ ಪೊಲೀಸ್ನವರ ತಂಡ ಪರಿಶೀಲನೆ ನಡೆಸಿದೆ ಅದರಲ್ಲಿ ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೂಡ ತೆಗೆದುಕೊಂಡೋಗಿದ್ದಾರೆ ಮತ್ತು ನಾಲ್ಕೈದು ಮೊಬೈಲ್ ಅನ್ನು ಕೂಡ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಜೊತೆಗೆ ಒಂದು ಲ್ಯಾಪ್ಟಾಪ್ ಅನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಒಟ್ಟು ಈ ರೀತಿಯಾಗಿ ಮೂರು ಬಾಕ್ಸ್ಗಳಲ್ಲಿ ಪುಸ್ತಕಗಳ ಈ ರೀತಿಯಾಗಿ ಇಟ್ಟಿದ್ದಂತಹ ಪುಸ್ತಕಗಳ ಎಲ್ಲದನ್ನು ಕೂಡ ಒಂದೊಂದಾಗಿ ಪೊಲೀಸರು ಪರಿಶೀಲನೆ ನಡೆಸಿ ಯಾಕಂದರೆ ಬೆಳಗ್ಗೆ ಮೂರುವರೆಗೆ ಪೊಲೀಸರು ದಾಳಿಯನ್ನು ನಡೆಸಿ ಈ ಭಾಗದಲ್ಲಿ ಇದ್ದಂತಹ ಪುಸ್ತಕಗಳು ಮತ್ತು ಈ ಈ ಒಂದು ಕೈ ಇದರಲ್ಲಿ ಇದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ಒಂದೊಂದಾಗಿ ಪರಿಶೀಲಿಸಿ ತಮಗೆ ಬೇಕಾದಂತಹ ಪ್ರತಿಯೊಂದು ವಸ್ತುಗಳನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಮೊಬೈಲ್ಗಳನ್ನು ಜೊತೆಗೆ ಲ್ಯಾಪ್ಟಾಪ್ಗಳನ್ನು ಕೂಡ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಮನೆಯವರಿಗೆ ಕನ್ಫ್ಯೂಷನ್ಸ್ ಇದೆ ಇದು ಸಿ ಸಿ ಬಿ ಅವರು ಮಾಡಿರುವಂತಹದ್ದು ಎನ್ ಐ ಅವರು ಮಾಡಿರುವಂತಹದ್ದು ಅನ್ನುವಂಥದ್ದು ಅದರ ಜೊತೆಗೆ ಇದು ರಾಜಕೀಯ ದುರುದ್ದೇಶದಿಂದ ಆಗಿರುವಂತಹ ಒಂದು ದಾಳಿ ಅನ್ನುವಂತಹದ್ದು ಇಡೀ ಮನೆಯವರ ಸ್ಪಷ್ಟವಾದಂತಹ ಆರೋಪವಾಗಿದೆ ಸದ್ಯಕ್ಕಂತೂ ಪೊಲೀಸ್ನವರು ಎಲ್ಲಾ ರೀತಿಯಂತಹ ಪರಿಶೀಲನೆ ತಪಾಸಣೆಯನ್ನು ಮಾಡಿರುವಂಥದ್ದು ತಮಗೆ ಬೇಕಾಗಿರುವಂಥ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ ಯಾಕಂದ್ರೆ ಕಲೀಮುದ್ದೀನ್ ಅವರು ಇದ್ದಂತಹ ಮನೆ ಇದು ಹೀಗಾಗಿನೇ ಒಂದು ರೀತಿಯಾದಂತಹ ಮನೆಯಲ್ಲೂ ಕೂಡ ಈಗ ಸಹಜವಾದಂತಹ ಆತಂಕಗಳು ಸಹಜವಾಗಿ ಉಂಟಾಗಿದ್ದಾವೆ ಸದ್ಯಕ್ಕೆ ಇವರಿಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿಗಳಿಲ್ಲ ಆದರೆ ಒಂದೊತ್ತು ಸ್ಪಷ್ಟವಾಗಿದೆ ಇದು ರಾಜಕೀಯ ದುರುದ್ದೇಶದಿಂದ ಆಗಿರುವಂತಹ ದಾಳಿ ಅನ್ನುವಂತದ್ದು ಅವರ ಮನೆಯವರ ಖಚಿತವಾದಂತಹ ಆರೋಪ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು ಮೈಸೂರಿನ ಶಾಂತಿನಗರದಲ್ಲಿ ಇವತ್ತು ಬೆಳಿಗ್ಗೆ ಸಿ ಬಿ ಪೊಲೀಸರು ಕಲಿಂುದ್ದೀನ್ ಅಂದ್ರೆ ಪಿ ಎಫ್ ಸಂಘಟನೆಯ ಸಕ್ರಿಯ ಕಾರ್ಯಕರ್ತರಾಗಿದ್ದಂತ ಕಲಿಮುದ್ದೀನ್ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅವರ ಪತ್ನಿ ಈಗ ನಮ್ಮ ಜೊತೆಲಿದ್ದಾರೆ ಅಮ್ಮ ಎಷ್ಟೊತ್ತಿಗೆ ಪೊಲೀಸರು ಬಂದಿದ್ದರು ಬಂದು ಏನು ಎಷ್ಟು ಜನ ಬಂದಿದ್ರು ಏನು ಹತ್ತು ಹದಿನೈದು ಜನ ಒಳಗಡೆ ಇದ್ರು ಹೊರಗಡೆನೂ ಸ್ವಲ್ಪ ಜನ ಇದ್ರು ಏನು ಹೇಳಿದ್ರು ಅವರು ಅವರು ಅದೇ ನಾವು ಎನ್ ಐ ಎಂದ ಬಂದಿರೋದು ನಿಮಗೆ ಇದು ನಮಗೆ ನೀವು ನಿಮ್ಮ ನಿಮ್ಮ ಮನೆಯೆಲ್ಲ ಇದು ಮಾಡಬೇಕು ಅಂತ ಬನ್ನಿ ಮಾಡಿ ಅಂತ ಬಂದು ನಮ್ಮ ಹತ್ರ ಮೊಬೈಲ್ ಇಸ್ಕೊಂಡು ಆಮೇಲೆ ನಮ್ಮ ನಮಗೆ ಅಲ್ಲಿ ಅವರು ನಮ್ಮ ಯಜಮಾನ್ರಿಗೆ ಅಲ್ಲಿ ಕೊಂಡಿಸಿದ್ರು ನಾನು ಅಲ್ಲಿ ಒಳಗೆ ಕೊಂಡಿಸ್ಕೊಂಡೆ ಆರಾಮಾಗಿ ಅವರು ಎಲ್ಲ ಇದು ಮಾಡಿದರು ಅವ್ರಿಗೆ ಏನೂ ಸಿಕ್ಕಿಲ್ಲ ಒಂದು ಲ್ಯಾಪ್ ನಮ್ಮದು ಲ್ಯಾಪ್ಟಾಪು ಅದು ನಮ್ಮ ಹುಡುಗ ಕಂಪ್ನಿದು ಮಾಡಿಕೊಂಡಿರೋದು ಅದು ಲ್ಯಾಪ್ಟಾಪು ಮೂರು ಮೂರು ಫೋನ್ ಎತ್ಕೊಂಡು ಹೋಗಿದ್ರು ಒಂದು ಎರಡು ಮೂರು ಪುಸ್ತಕ ಏನೂ ಇಲ್ಲ ತುಂಬ ಸರ್ಚ್ ಮಾಡಿ ಹ್ಞೂ ತುಂಬ ಸರ್ಚ್ ಮತ್ತೆ ಏನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸೊ ಹೇಳಿದರು ನಮ್ಮ ಯಜಮಾನರು ಯಾಕೆ ಇಲ್ಲೇ ಏನು ಹೇಳಿ ಅಂತ ಇಲ್ಲ ನಿಮಗೆ ಸಿ ಸಿ ಬಿಗೆ ನಡೀರಿ ಒಂದೇ ಒಂದೆರಡು ಗಂಟೆ ಇನ್ಕ್ವೈರಿ ಮಾಡಬೇಕು ಅಂತ ವಿಚಾರಣೆ ಮಾಡಬೇಕು ಅಂತ ಹೇಳಿದರು ಹ್ಞೂ ಆಯಿತು ನಡೀರಿ ಅಂತ ಅವರು ಏನು ಖುಷಿಯಾಗಿ ಹೋದರು ಅವ್ರಿಗೆ ಏನು ಕೆಟ್ಟ ಕೆಲಸ ಮಾಡಿಲ್ಲ ಅವರು ಏನು ಯಾರಿಗೆ ಯಾರ್ದು ತಲೆ ಹೊಡೆದಿಲ್ಲ ಯಾಕೆ ಭಯ ಆರಾಮಾಗಿ ಹೋದರು ಅವರು ನಾನು ಸ್ವಲ್ಪ ಭಯ ಪಟ್ಟೆ ಏನು ನೀವು ಭಯ ಪಟ್ಕೋಬೇಡಿ ನಾನು ಆರಾಮಾಗಿ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಅವರ ಪ್ರಕಾರವಾಗಿ ಅಂದರೆ ಪಿ ಎಫ್ ಐ ಸಂಘಟನೆಯಲ್ಲಿ ಇದ್ದರು ಮತ್ತೆ ಅಂದರೆ ಬೇರೆ ಬೇರೆ ಚಟುವಟಿಕೆ ಭಾಗವಹಿಸಿದ್ರು ಆರೋಪಗಳ ಭಾಗವಹಿಸ್ತಾ ಇದ್ದಾರೆ ಬೇರೆ ಇಲ್ಲ ಬೇರೆ ಏನು ಮಾಡ್ತಾರೆ ಸರ್ ಅವರು ಅವ್ರಿಗೆ ಏನು ನ ಮಾಜ್ ಮಾಡಿಕೊಂಡು ಮನೆಯಲ್ಲಿ ಇರ್ತಾರೆ ನಮಗೇನೆ ಒಂದು ಜೋರಾಗಿ ಮಾತಾಡಿ ಈಗ ನಾನು ಮದುವೆ ಆಗಿ ಎಷ್ಟು ವರ್ಷ ಆಗದೆ ನನಗೆ ಒಂದು ಜೋರಾಗಿ ಮಾತಾಡೋಲ್ಲ ಅಂತೆ ಒಳ್ಳೆ ಮನುಷ್ಯ ಅವ್ರಿಗೆ ಕರ್ಕೊಂಡು ಹೋಗೋರೆಲ್ಲ ಹೇಳಿ ಈಗ ಮಾಡ್ತಾರೆ ಎಲ್ಲಾ ಕೆಟ್ಟ ಕೆಲಸ ಅವ್ರಿಗೆಲ್ಲ ಬಿಟ್ಬಿಡ್ತಾರೆ ಅನಾ ನಮ್ಗು ಕೆಟ್ಟ ಕೆಲಸ ನಮಗೆ ಒಂದು ಜೋರ ಮಾತ್ ಹೇಳಿಲ್ಲ ಅಂತೇ ಒಳ್ಳೆ ಮನುಷ್ಯ ಅವರು ಅವ್ರಿಗೆ ಕರ್ಕೊಂಡು ಹೋಗೋರೆ ಶಿಕ್ಷಣ ಮಸೀದಿಯಲ್ಲಿ ಶಿಕ್ಷಣ ಕೊಡ್ತಾರೆ ನಮಾಜ್ ಮಾಡಿಸ್ತಾರೆ ಇಲ್ಲಿ ಎಮ್ ಆರ್ ಮಸೀದಿಲಿ ಅವ್ರು ಪ್ರೆಸಿಡೆಂಟ್ ಅದು ಮಾಡ್ಕೊಂಡು ನಮ್ಮ ಮಕ್ಕಳು ಇದು ನಮ್ಮ ಮಕ್ಕಳು ಐತಲ್ಲ ಇಂಜಿನಿಯರ್ ಐತೆ ಇನ್ನೊಂದು ಅವರು ಎಲ್ಲಾ ಕಳ್ಸಾರೆ ನಮ್ಮ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ